ತುಂಬ ಕಷ್ಟ ಆಗುತ್ತೆ ಹೇಳಕ್ಕೆ ಥರ. ಅಪ್ಪು ಇಲ್ಲ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ನೋವು ಆಗುತ್ತೆ. ಯಾಕಂದರೆ ಚಿಕ್ಕವನು, ವಯಸ್ಸು ಕಮ್ಮಿ, ಆದಷ್ಟು ಬೇಗ ಅವನು ಭಗವಂತನಿಗೆ ಇಷ್ಟ ಆಗ್ಬಿಟ್ಟಾದರೆ ನಮಗದು ನೋವು ಕೊಡುತ್ತೆ, ಅಭಿಮಾನಿ ದೇವ್ರಿಗೆ ನೋವು ಕೊಡುತ್ತೆ. ಭಾಳ ನೋವಾಯಿತು, ನೋವಾಯಿತು ಬಾ, ನಿಮಗೆ ನೋಡಿದಿರ, ನೀವು ನಮಗಿಂತ ಹೆಚ್ಚಾಗಿ ನೀವು ಸಫರ್ ಮಾಡಿದಿರ. ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮಕ್ಕಳ ಜೊತೆಯಲ್ಲಿ ಬಂದು ಅಪ್ಪು ಅಪ್ಪು ಅಂತ ಕರೆದಾಗ ಅಳ್ತಾಗ ಎಷ್ಟು ಜನ ನೀವು ಸಫರ್ ಮಾಡಿದಿರ ನಿಜವಲ್ಲ. ಆ ಪೈನ್ಲ ನೋಡ್ತಾ ಇದ್ರೆ ಆ ಪೈನೇ ಹೆಚ್ಚು ಜಾಸ್ತಿ ನಮಗೆ, ಇನ್ನೂ ಪೈನ್ ಕಾಡೋದು. ಅಫ್ಕೋರ್ಸ್ ಫ್ಯಾಮಿಲಿ ಪೈನ್ ಇದ್ದೇ ಇರುತ್ತೆ, ಬಟ್ ಅದು ನಿಮ್ಮ ಪೈನ್ ನೋಡಿದಾಗ ಇನ್ನೂ ಅದೊಂದು ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಅವಸರವಾಗಿ ಕರ್ಕೊಂಬಿಟ್ನ ದೇವರು. ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಅವನಿಲ್ಲ ಅಂತ ಹೇಳೋಕ್ಕೆ. ಎಲ್ಲೋ ಇಲ್ಲೇ ಇದೇನೋ, ಅಲ್ಲ ಎಲ್ಲೋ ಊರಿಗೆ ಬರ್ಬೋದೇನೋ, ಹಿಂಗೆ ಅನಿಸ್ತಾ ಇದೆ ಹೊರತು ಅವನಿಲ್ಲ ಅಂತ ಹೇಳ್ಕೊಳಕ್ಕೆ. ಅವ್ನು ಮಲಗಿದ್ರು ನಾನು ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಾನು ಅವನಿಗಿಂತ 13 ವರ್ಷ ದೊಡ್ಡವನು, ಅವನ್ನ ಮಗುವಿಂದ ನೋಡಿದ್ದೀನಿ. ಇವತ್ತು ನನಗೆ ಹೆಂಗೆ ಅನಿಸ್ತಿದೆ ಅಂದರೆ ನನ್ನ ಮಗುನೇ ಕಳ್ಕೊಂಬಿಟ್ಟನೋ ಅಂತ ಅನಿಸ್ತಾ ಇದೆ. ತುಂಬಾ ನೋವಾಯಿತು, ಆದರೂ ಜೀವನ ಹೋಗಬೇಕು. ಫ್ಯಾಮಿಲಿ ಇದ್ದಾರೆ, ನಾವೆಲ್ಲರೂ ಇದ್ದೀವಿ ಅವ್ರ ಜೊತೆಯಲ್ಲಿ, ಫ್ಯಾಮಿಲಿ ಜೊತೆಯಲ್ಲಿ ಎಲ್ಲರಿಗೂ ಇದ್ದೀವಿ. ಅವ್ರಿಗೋಸ್ಕರ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಆಸೆ ಆಕಾಂಕ್ಷೆ ಏನಿರ್ಬೋದು ನೆರವೇರ್ಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಐ ಥಿಂಕ್ ಸರ್ಕಾರ ಡಿಪಾರ್ಟ್ಮೆಂಟ್ನವರು, ಎಕ್ಸ್ಪೆಷಲಿ ಪೊಲೀಸ್ನವರು, ಆ ಪೊಲೀಸ್ ಸಂಬಂಧಪಟ್ಟ ಎಲ್ಲ ಒಂದು ಆಫೀಸರ್ಸು ಸರ್, ಎಷ್ಟು ಚೆನ್ನಾಗಿ ಅವರು ಎಲ್ಲರನ್ನೂ ಕಂಟ್ರೋಲ್ ಮಾಡಿ ಯಾರಿಗೂ ಏಟು ಆಗಬಾರ್ದು, ಯಾರಿಗೂ ನೂಕಾಟ್ಲೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದು ಮಾಡಿ ಭಾಳ ಶಿಸ್ತಿನಿಂದ ಮಾಡಿ ಭಾಳ ಅದ್ಭುತವಾಗಿ ನೋಡ್ಕೊಂಡ್ರು, ತುಂಬ ಸಹಕಾರ ಕೊಟ್ಟರು. ಎಸ್ಪೆಷಲಿ ಸರ್ಕಾರದವರು ಬೊಮ್ಮಾಯಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸರ್, ತುಂಬ ನಮ್ಮ ಫ್ಯಾಮಿಲಿ ಮೇಲೆ ಇಷ್ಟೊಂದು ಒಂದು ಅಭಿಮಾನ ಇಟ್ಟು ಈ ರೀತಿ ಒಂದು ಅಚ್ಚುಕಟ್ಟಾದ ಒಂದು, ಯಾಕಂದರೆ ಲಾಸ್ಟ್ ಟೈಮ್ ಅಪ್ಪಾಜಿದಾಗಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಬಟ್ ಈ ಸತಿ ಕ್ರೌಡು ಸಿಕ್ಕಾಬಿಟ್ಟೆ ಬಂದು 2 ದಿನ ಇಟ್ಕೊಂಬಿಟ್ಟು ಸಾಕಷ್ಟು ಅಭಿಮಾನಿಗಳು ಬಂದರು, ಎಲ್ಲ ಕಂಟ್ರೋಲ್ ಮಾಡಿ ನಿಮ್ಮ ಇಡೀ ನಿಮ್ಮ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಭಾಳ ಅಚ್ಚುಕಟ್ಟಾಗಿ ಬಂದೋಬಸ್ತ್ ಮಾಡಿ ಇವತ್ತು ಬೆಳಿಗ್ಗೆ ಏನೇನು ವಿಧಿವಿಧಾನ ಮಾಡಬೇಕಾಯ್ತು ಎಲ್ಲ ಆಗಿ ಒಂದು ಎಲ್ಲರೂ ನೋಡಿ ನಾವೆಲ್ಲರೂ ಕರೆಕ್ಟಾಗಿ ಸಂಪೂರ್ಣವಾಗಿ ಮಾಡೋಷ್ಟು ಅವನಿಗೆ ಒಂದು ಭಾಗ್ಯ ತಂದು ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಈಗ 5 ದಿನಗಳ ಕಾಲನೂ ಅಲ್ಲಿಗೆ ಬಗ್ಗೆ ಯಾರಿಗೂ ಬಿಡ್ತಾರ, ಅಭಿಮಾನಿಗಳಿಗೆ ಒಂದು ಕರೆ ತಾವು ಕೊಡ್ಬೋದು ಅಂತ. ಇಲ್ಲ, ಅಭಿಮಾನಿಗಳಿಗೆ ಕೇಳ್ಕೊ, ಯಾಕಂದರೆ ನಮ್ಮದು ಹಾಲು ತುಪ್ಪ ಆಗೋವರೆಗೂ ನಾವು ಯಾರನ್ನೂ ಬಿಡೋಕ್ಕಾಗಲ್ಲ. ಯಾಕಂದರೆ ಅಭಿಮಾನಿ ಎಲ್ಲರಿಗೂ ಅಷ್ಟೇ, ಅಭಿಮಾನಿ ದೇವರುಗಳಿಗೆ ನಿಮಗೆ ಗೊತ್ತು, ಯಾಕಂದರೆ ಹಾಲು ತುಪ್ಪ ಆಗೋವರೆಗೂ ಯಾರನ್ನೂ ಬಿಡ್ಕೊಡ್ತು ಅಂತ ಹೇಳ್ತಾರೆ. ಅದಕ್ಕೆ ಹಾಲು ತುಪ್ಪ ಆದಮೇಲೆ ಸಿ ಎಮ್ ಸರ್ ಹತ್ರ ಮಾತಾಡಿ, ಬೊಮ್ಮಯ್ಯ ಸರ್ ಹತ್ರ ಮಾತಾಡಿ ಅದು ಮುಂದೆ ನಿಧಿ ಏನು ಬೇಕು ಆದಷ್ಟು ಬೇಗ ನಿಮ್ಮನ್ನ ಬಿಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. 5 ದಿನ ಅಂತಲ್ಲ, ಅದಕ್ಕೆ ಮುಂಚೆನೇ ಆಗ್ಬೋದು ಕರೆಕ್ಟಾಗಿ ಬಿಟ್ಟು. ಯಾಕಂದರೆ ನಿಮ್ಮ ಅಪ್ಪನ ನೀವು ನೋಡಿದೆ, ಇನ್ನು ಯಾರು ನೋಡಬೇಕು ಹೇಳಿ? ಖಂಡಿತ ನಾವು ನೋಡಬೇಕು. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವೇನು ಬೆಲೆ ಕಟ್ಟರು ಕಮ್ಮಿನೇ ಅದು. ನೀವು ಅಪ್ಪ ಮೇಲೆ ಇಟ್ಟರು ಪ್ರೀತಿ ಇರ್ಬೋದು, ಅಪ್ಪಾಜಿ ಫ್ಯಾಮಿಲಿ ಮೇಲೆ ಇಟ್ಟರು ಪ್ರೀತಿ ಇರ್ಬೋದು, ಯಾವತ್ತೂ ನಾವು ಚಿರುಣೆ ಆಗಿರ್ತೀವಿ. ಇದನ್ನು ಅಪ್ಪು ನಮ್ಮಲ್ಲಿದ್ದಾನೆ, ರಾಘು ನನ್ನಲ್ಲಿದ್ದಾನೆ, ರಾಘು ಅಲ್ಲಿದ್ದಾನೆ, ಇಂಡಸ್ಟ್ರಿ ರೂಪದಲ್ಲಿದ್ದಾನೆ, ಎಲ್ಲ ಪ್ರೊಡ್ಯೂಸರ್ಸ್ ಮೈಂಡ್ಲಿದ್ದಾನೆ, ಎಲ್ಲ ಡೈರೆಕ್ಟರ್ಸ್ ಮೈಂಡ್ಲಿದ್ದಾನೆ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯದಲ್ಲಿದ್ದಾನೆ. ನೀವು ಯಾವತ್ತೂ ಅವನ್ನ ಮರೆಯಲ್ಲ, ಜೊತೆ ಇಟ್ಕೊಂಡಿದ್ದೀರ. ಕೊನೆಯದಾಗಿದೆ, ಸಾಕಷ್ಟು ಜನ ಭಾವೋದ್ವೇಗಕ್ಕೆ ಒಳಗಾಗಿ ಆತ್ಮಹತ್ಯೆ ಅಂತ ಮಾಡ್ಕೋತಾಯಿದ್ದಾರೆ, ಅವ್ರಿಗೆ ಒಂದು ಕಿವಿ ಮಾತನ್ನು ಹೇಳ್ಬೋದಾ ತಾವು? ದಯವಿಟ್ಟು ಆ ಥರ ಮಾಡ್ಕೋಬೇಡಿ, ಯಾಕಂದರೆ ನಿಮ್ಮದು ಸಂಸಾರ. ಯಾಕಂದರೆ ಅಪ್ಪು ಇದ್ದಿದ್ರು ಇದು ಇಷ್ಟಪಡ್ತಿರಲಿಲ್ಲ, ಅವನಿಗೋಸ್ಕರ ಅಟ್ಲೀಸ್ಟ್ ನೀವು ಆ ರೀತಿ ಒಂದು ಸ್ಟೆಪ್ನ ತಗಬೇಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ನೀವು ನೋಡ್ಕೊಳ್ಳಿ, ಯಾಕಂದರೆ ನಿಮ್ಮ ಒಂದು ಹೆಲ್ಪಿಂಗ್ ನೇಚರ್, ನಿಮ್ಮ ಒಂದು ನೀಡ್ ನಿಮ್ಮ ಫ್ಯಾಮಿಲಿಗೆ ಬೇಕು, ಅದನ್ನು ಅವಕಾಶನ ಕಳ್ಕೊಬೇಡಿ. ಯಾಕಂದರೆ ಯಾವಾಗಲೂ ಫ್ಯಾಮಿಲಿಗೋಸ್ಕರ ಇರಬೇಕು, ಅಭಿಮಾನ ಇರಬೇಕು, ಅಟ್ ಸೇಮ್ ಟೈಮ್ ಫ್ಯಾಮಿಲಿ ನೋವಾಗುತ್ತೆ. ನೋವನ್ನು ನುಂಗ್ಕೊಂಡು ನಾವಲ್ಲ ಇಲ್ವಾ, ಅಂದರೆ ನಮಗೇನು ಆಸೆ ಅಲ್ವಾ ಅಪ್ಪ ಮೇಲೆ, ನೋವನ್ನ ನುಂಗ್ಕೊಂಡು ನಾವು ಮುನ್ಸಾಕ್ಸ್ಬೇಕು. ಯಾಕಂದರೆ ನಮ್ಮ ಫ್ಯಾಮಿಲಿಗೆ ನಾವು ಇರಬೇಕು, ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದಕ್ಕೆ ನಿಮ್ಮ ಫ್ಯಾಮಿಲಿ ನೀವು ಇರಬೇಕಾದ್ರೆ ನಿಮ್ಮ ಜವಾಬ್ದಾರಿ ಆಗುತ್ತೆ. ಅದೇ ರೀತಿ ಅವರವ್ರು ಏನಂತೀವಿ, ಇನ್ನು ಕೆಲಸ ಕಾರ್ಯಗಳು ಅವ್ರವ್ರ ಕೆಲಸ ಕಾರ್ಯಗಳು ನಡೀತಾ ಇರಬೇಕು. ಯಾಕಂದರೆ ನಿಮ್ಮ ನೋವಲ್ಲಿ ಬೇರೆ ರೀತಿಯಾದ ಒಂದು ಏನು ಒಂದು ಕೋಪನ ತೋರ್ಸೋಕೆ ಹೋಗ್ಬಾರ್ದು.
ಅವ್ರವ್ರ ಬಿಸ್ನೆಸ್ ಅವ್ರು ನಡೀತಾ ಇರಬೇಕು, ಅದಕ್ಕೆ ತೊಂದರೆ ಕೊಡ್ತೇನೆ, ತಾವೆಲ್ಲರೂ ಅದಕ್ಕೆ ಸಹಕರಿಸ್ತೀನಿ ಅಂತ ನಂಬಿದ್ದೀನಿ. ಯಾಕಂದರೆ ಅಪ್ಪು ಇದ್ದಿದ್ದು ಸರಿ, ಅಪ್ಪಾಜಿನೂ ಅದೇ ಮಾತಾಡಿದೆ ಅವರು, ಏನೇ ಆದರೂ ನಾವು ಜೀವನದಲ್ಲಿ ಆ ದುಃಖ ನುಂಕಂಡು ನಾವು ಮುನ್ನಡೀತಾ ಇರಬೇಕು. ಶೋ ಶುಡ್ ಗೋ ಆನ್, ಅದು ನಡೀತಾ ಇರಬೇಕು, ಅದನ್ನು ಕೀಪ್ ಗೋಯಿಂಗ್ ಆನ್. ಸೊ ಎಲ್ಲ ಮರೆತು ನಾವು ಹೇಳಿದ ಮಾತನ್ನ ದಯವಿಟ್ಟು ನನ್ನ ಕಲಿತು ಹೇಳಿ. ಎಲ್ಲರಿಗೂ ನಮಸ್ಕಾರ.